ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 1ರಲ್ಲಿ ಆಯ್ಕೆಯಾದ ಅಭ್ಯರ್ಥಿ ಮುಬಾರಕ್ ಹುಸೇನ್ ಬಾಷಾ ಬಾಗಲಕೋಟ್ ಅವರು 224 ಮತ ಪಡೆದು ಆಯ್ಕೆಗೊಂಡು ತಮ್ಮ ಅಭಿಪ್ರಾಯವನ್ನ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಮುಬಾರಕ್ ಹುಸೇನ್ ಬಾಷಾ ಬಾಗಲಕೋಟ್, ಆಲಮಟ್ಟಿ ಗ್ರಾಮ ಪಂಚಾಯತಿ, ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ನಾನು ವಾರ್ಡ್ ನಂಬರ್ 1ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ನನಗೆ 224 ಓಟುಗಳನ್ನು ಗೆದ್ದು 108 ಓಟ್ ಲೀಡ್ನಿಂದ ನಾನು ಆರಿಸಿ ಬಂದಿದ್ದೇನೆ. ಆದ ಕಾರಣ ನಮ್ಮ ಆಲಮಟ್ಟಿ ಸಮಸ್ತ ಗ್ರಾಮದ ಎಲ್ಲ ಮತದಾರ ಬಾಂಧವರಿಗೆ ನಾನು ಕರಗಳನ್ನು ಬೇಡಿಕೊಳ್ಳೋದು ಏನೆಂದರೆ ತಮ್ಮೆಲ್ಲರಿಗೂ ಕೃತಜ್ಞತೆ, ತಮ್ಮೆಲ್ಲರಿಗೂ ಏನೈತಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮತ್ತು ಈ ಆಲಮಟ್ಟಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಬೇಕು, ಆ ಕೆಲಸ ನಾನು ಪ್ರಾಮಾಣಿಕದಿಂದ ಈ ಆಲಮಟ್ಟಿ ಅಭಿವೃದ್ಧಿಗೋಸ್ಕರ ಹಗಲು ಇರಲು ರಾತ್ರಿ ಅನ್ನದೇ ಹಗುಲನ್ನದೇ ದುಡಿತೇನೆ ಎಂದು ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲು ಬಯಸುತ್ತೇನೆ. ನಾವು ಏನೈತಿ 5 ವರ್ಷ ಏನೈತೆ ನಮ್ಮ ಜನರು ಏನೇನು ನನಗೆ ಹೇಳ್ತಾರೆ ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನೆಂದು ತಮ್ಮ ಮೂಲಕ ನಾನು ಹೇಳಲು ಇಚ್ಛಿಸುತ್ತೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.